ನಮಸ್ಕಾರ ವೀಕ್ಷಕರೇ. ಭಾರತದ ಅನೇಕ ಜನಪದ ಆರಾಧನಾ ಪರಂಪರೆಗಳಲ್ಲಿ ತುಳುನಾಡಿನ ಭೂತಾರಾಧನೆ ಕೂಡ ಒಂದು. ಇದನ್ನು ದೈವಾರಾಧನೆ ಅಂತಲೂ ಕರೀತಾರೆ. ದೈವಾರಾಧನೆಯಲ್ಲಿ ಪರಂಪರೆ ಇದೆ, ಸುಮಾರು ವರ್ಷಗಳ ಇತಿಹಾಸ ಕೂಡ ಇದೆ. ದೈವಾರಾಧನೆಯನ್ನು ಇಂದಿಗೂ ಭಯ ಭಕ್ತಿಯಿಂದ ಇಲ್ಲಿನ ಪ್ರತಿಯೊಬ್ಬರೂ ಕೂಡ ಆರಾಧಿಸ್ತಾ ಬರ್ತಿದ್ದಾರೆ. ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಕಡಬ ತಾಲೂಕಿನ ಎಡಮಂಗಲ ಗ್ರಾಮದಲ್ಲಿ ದೈವದ ನರ್ತನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ದೈವ ನರ್ತಕ ಕಾಂತು ಅಜಿಲ ಅವರು ಕುಸಿದು ಬಿದ್ದು ಕೊನೆಯುಸಿರೆಳೆದ ಘಟನೆ ನಡೆದಿತ್ತು. ಬಳಿಕ ಕಾಂತು ಅಜಿಲರ ಮಕ್ಕಳನ್ನೇ ಮುಂದಿನ ದೈವ ನರ್ತಕರನ್ನಾಗಿಸಬೇಕು ಎಂಬ ವಿಚಾರ ಕೂಡ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿತ್ತು. ಇಂತಹ ಮತ್ತೊಂದು ಘಟನೆ ಮಂಗಳೂರು ಸಮೀಪದ ಪದವಿನಂಗಡಿಯಲ್ಲಿ ಕೂಡ ನಡೆದಿದೆ. ಹೃದಯ ವಿದ್ರಾವಕ ಘಟನೆ ಕೂಡ ಇದಾಗಿದೆ. ದೈವ ನರ್ತನ ಮುಗಿಸ್ತಾ ಇದ್ದ ಹಾಗೆ ದೈವ ನರ್ತಕರೊಬ್ಬರು ಕೊನೆಯುಸಿರೆಳೆದ ಘಟನೆ ಬಗ್ಗೆ ವರದಿಯಾಗಿದೆ. ಕೊರಗಜ್ಜ ದೈವಾರಾಧಕರಾದ ಪದವಿನಂಗಡಿ ಗಂಧಕಾಡು ಅಶೋಕ್ ಬಂಗೇರ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದ ಘಟನೆ ನಡೆದಿದೆ. ದೈವ ನರ್ತನ ಮುಗಿಸ್ತಾ ಇದ್ದ ಹಾಗೆ ಕಾಣಿಸಿಕೊಂಡ ಎದೆ ನೋವಿನಿಂದ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಸಂದರ್ಭ ಉಸಿರು ಚೆಲ್ಲಿದ್ದಾರೆ. ಇವರಿಗೆ ದೈವ ನರ್ತನದ ವೇಳೆಯೇ ಲಘುವಾಗಿ ಎದೆನೋವು ಕಾಣಿಸಿಕೊಂಡಿತ್ತು. ಮಂಗಳೂರಿನ ಪದವಿನಂಗಡಿಯಲ್ಲಿರುವ ಕೊರಗಜ್ಜನ ಸಾನ್ನಿಧ್ಯದಲ್ಲಿ ಅವರು ಕೊರಗಜ್ಜನ ಸೇವೆ ಮಾಡ್ತಾ ಇದ್ರು. ಹಳೆಯಂಗಡಿ ಸಮೀಪ ನಡೆದಂತಹ ರಕ್ತೇಶ್ವರಿ ದೈವ ನೇಮದಲ್ಲಿ ದೈವ ನರ್ತನ ಮಾಡುತ್ತಿರುವಾಗ ಎದೆನೋವು ಕಾಣಿಸಿಕೊಂಡಿತ್ತು. ತದನಂತರ ದೈವ ನೇಮ ಅರ್ಧಕ್ಕೆ ನಿಲ್ಲಿಸಿ ದೈವ ವೇಷ ತೆಗೆದು ಆಸ್ಪತ್ರೆಗೆ ಅಶೋಕ ಬಂಗೇರ ಅವರು ತೆರಳಿದ್ದಾರೆ. ಬಳಿಕ ದೈವ ನರ್ತನವನ್ನು ಅಶೋಕ ಬಂಗೇರ ಅವರ ತಮ್ಮ ಪೂರ್ಣಗೊಳಿಸಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. Thank you.